ದೋಸ್ತಿ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಹೇಳಿಕೆ ಬರ್ತಾ ಇದೆ. ಅದು ಸಿದ್ದರಾಮಯ್ಯ ತಮ್ಮ ಹಿಂಬಾಲಕರಿಗೆ ಮಾತ್ರ ಸಚಿವ ಸ್ಥಾನ ಕೊಡಿಸಿದ್ದಾರೆ ಅಂತ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಶಾಮನೂರು ಶಿವಶಂಕರಪ್ಪನವರು, ಸಿದ್ದರಾಮಯ್ಯ ಅವರದ್ದೇ ಎಲ್ಲ ನಡೀತಾ ಇದೆ, ಚಾಮುಂಡೇಶ್ವರಿಯಲ್ಲಿ ಆದ ಸ್ಥಿತಿ ಮತ್ತೆ ಆಗಲಿದೆ, 60,000 ಓಟ್ ಡೆಪಾಸಿಟ್ ಹೋದ ರೀತಿ ಸಿದ್ದರಾಮಯ್ಯ ಕಳ್ಕೊಳ್ತಾರೆ, ರಾಹುಲ್ ಗಾಂಧಿ ಹತ್ರ ನಾವೇನು ಹೋಗಲ್ಲ, ಅವರೇ ಬೇಕಾದ್ರೆ ನಮ್ಮ ಹತ್ರ ಬರಬೇಕು, ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಹೇಳಿದ್ದೇನೆ ತಪ್ಪೇನೈತೆ, ಇದು ಸತ್ಯ ಹೇಳಿದ್ದೇವೆ. ಅವ್ರು ಏನಲ್ಲ, ಅವ್ರು ಹಿಂಬಾಲಕರಿಗೆ ಸಪೋರ್ಟ್ ಮಾಡಿದಾರೆ ಅಂತ ಹೇಳಿದ್ವಿ. ಏನು ಸತ್ಯ ಹೇಳ್ಬೇಕು, ಹೇಳ ಸತ್ಯ ಅಂದ್ರೆ ಹೇಳ್ತಾರೆ. ಅವ್ರು ನಮ್ದು ಏನು ನಡೆದಲ್ಲ ಅಂತ ಹೇಳಿದಾರಲ್ಲ ಪಾಪ, ಅವ್ರು ನಡೆದಲ್ಲ ಅಂತ ಅಭಿಪ್ರಾಯ ಏನು ಬಂತು, ಇವ್ರದ ನಡೆದ ಸಿದ್ದರಾಮಯ್ಯ ನಡೆದ ಅಂತ ಅರ್ಥ ಆಗದಲ್ಲ. ಅವಾಗ ಸೀನಿಯರ್ ಅಂದ್ರೆ ಎಲ್ಲ ಸೀನಿಯರ್ ದೇಶಪಾಂಡೆ ಅವ್ರು ಇದಾರೆ, ಅವ್ರಿಗೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಹಳಬರ ಅವ್ರಿಗೆ ಮುಂಚೆ ಕೊಟ್ಟರೆ ಹಂಗೆ ಇಟ್ಕೊಂಡಾರೆ, ಮೊದಲ 2 ವರ್ಷ ಬದಲಿ ಮಾಡ್ತೀವಿ ಅಂದ್ರೆ ಇನ್ನು 8 ತಿಂಗಳಿಗೆ. ಎಸ್ ಕೆ ಪಾಟೀಲ್ ನೀವು ಇನ್ನು ಸೀನಿಯರ್ಗಳು ಇದಾರೆ ಅಂತಾರೆ, ಇನ್ನು ಮೀಟಿಂಗ್ ಮಾಡ್ತಾರಂತ ಕಾಣ್ತು ಮುಂದೆ ನೋಡೋಣ.